महागणपतिं मनसा स्मरामि महागणपतिं मनसा स्मरामि महागणपतिं Thank you.
Thank you.
सकल ग्रह बलनीने सरसी जाक्ष सकल ग्रह बलनीने सरसी Yeah.
వెంకట రమణ వెంకట రమణ వెంకట
Da 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 da
राम मंत्रव जपिषो हे मनुजा राम मंत्रव जपिषो हे मनुजा राम मंत्रव जपिषो हे मनुजा राम मंत्रव जपिषो Oh,
గమన శశిలోచన ఇందుని భానన జన్మ బాగా నాలుగైరు బాగా నర జన్మ బాగా నాలుగు
Da-d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 a
ಕಚೇರಿಯಲ್ಲಿ ಗಾಯನ ಮಾಡಿದಂಥ ಕುಮಾರಿ ಹಂಸಿನಿ ನಾಗೇಂದ್ರ ಅವರು ಗಾಯನ ಸಮಾಜಕ್ಕೆ ಸದಸ್ಯರಿಗೆ ಭಾಳ ವರ್ಷಗಳಿಂದನೇ ಪರಿಚಿತರು. ಆಕಾಶವಾಣಿಯ ಎ ಗ್ರೇಡ್ ಆರ್ಟಿಸ್ಟ್ ಆಗಿ ಸುಮಾರು ವಿವಿಧ ಸಭೆ ಸಂಸ್ಥೆಗಳಲ್ಲಿ 10 ವರ್ಷಗಳಿಗೆ ಮೇಲ್ಪಟ್ಟು ಹಾಡ್ತಾ ಇದ್ದಾರೆ. ಒಂದು ಇವರಲ್ಲಿ ನಾವೇನು ಗಮನಿಸೋದಿದೆ ಅಂತಂದರೆ, ಸತ್ಯವತಿ
ಟಿ ಸತ್ಯವತಿ ಮತ್ತು ಆರ್ ಆರ್ ಕೃಷ್ಣಮೂರ್ತಿಯವರಲ್ಲಿ ಶಿಕ್ಷಣ ಪಡೆದು ಅಲ್ಲಿಂದ ಮುಂದೆ ಎಮ್ ಎ ಮ್ಯೂಸಿಕ್ ಮಾಡ್ಕೊಂಡಾದಮೇಲೆ ಈಗ ಟಿ ಎನ್ ಶೇಷಗೋಪಾಲನವರಲ್ಲಿ ಅವರು ಅಡ್ವಾನ್ಸ್ ಟ್ರೈನಿಂಗ್ ತೊಗೊಳ್ತಾ ಇದ್ದಾರೆ. ಆ ಒಂದು ಸಂಗೀತದ ಛಾಯೆ ಅವರ ಗುರುಗಳ ಒಂದು ಪಾಠಾಂತರ ಏನಿದೆ ಅದನ್ನು ನಾವು ಇವತ್ತಿನ ಅವರ ಸಂಗೀತದಲ್ಲಿ ಚೆನ್ನಾಗಿ ಗಮನಿಸ್ಬೋದು. ಆ ಸ್ವರವಿನ್ಯಾಸ ಇತ್ಯಾದಿಗಳಲ್ಲಿ ನಾವು ಇದು ನೋಡಿದಾಗ ಆ ಗುರುಗಳ ಪಾಠದ ಶೈಲಿ ಯಾವ ರೀತಿ ಬರ್ತಾ ಇದೆ ಅಂತಕ್ಕಂಥ ಒಂದು ಇದನ್ನು ನಾವು ನೋಡಿದ್ದೀವಿ. ಅಕಾಡೆಮಿಕ್ ಆಗಿ ಕೂಡ ಹಂಸಿನಿ ಭಾಳ ಮುಂದುವರಿತಾ ಇದ್ದಾರೆ. ಎಕ್ಸ್ಪರ್ಟ್ ಸೆಷನ್ಸ್ನಲ್ಲಿ ಇತ್ಯಾದಿಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪಿ ಎಚ್ ಡಿಗೆ ಪ್ರಬಂಧ ಬರೀತಾ ಇದ್ದಾರೆ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕಾಲರ್ಶಿಪ್ ಕೂಡ ಮಾಡ್ತಾ ಇದ್ದಾರೆ. ಒಬ್ಬ ಉತ್ತಮ ಬೋಧಕಿಯಾಗಿ ಗಾಯಕಿಯಾಗಿ ಪ್ರತಿಭಾವಂತಿಯಾಗಿ ಹಂಸಿನಿ ಮುಂದುವರಿತಾ ಇದ್ದಾರೆ. ಇವರಿಗೆ ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಉತ್ತಮ ಭವಿಷ್ಯ ಸಿಗಲಿ ಅಂತೇಳಿ ಹೇಳಿಬಿಟ್ಟು ತಮ್ಮೆಲ್ಲರ ಪರವಾಗಿ ನಾನು ಇವರಿಗೆ ಶುಭ ಕೋರ್ತಾ ಇದ್ದೀನಿ. ಇವತ್ತಿನ ಗಾಯನದಲ್ಲಿ ಸಹಕಾರ ನೀಡಿದಂಥ ಎಮ್ ಎನ್ ಗಣೇಶ್ ಕುಮಾರ್ ಈಗಾಗಲೇ ಈ ವೇದಿಕೆಯಲ್ಲಿ ನುಡಿಸಿದ್ದಾರೆ, ಪಿಟೀಲು ವಾದನ ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಕೂಡ ಉತ್ತಮ ರೀತಿಯಲ್ಲಿ ಅವರು ಗಾಯನಕ್ಕೆ ತಮ್ಮ ಪಿಟೀಲು ವಾದ್ಯದ ಸಹಕಾರ ನೀಡಿದ್ದಾರೆ. ಅದಕ್ಕೆ ಗಣೇಶ್ ಕುಮಾರ್ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ನಾವು ವಂದನೆಗಳು ಸಲ್ಲಿಸ್ತೀವಿ. ಎನ್ ಜಿ ರವಿಯವರ ವಿಷಯ ಅಂತ ನಾವು ಹೇಳಬೇಕಾಗಿಲ್ಲ. ನುರಿತ ಕಲಾವಿದರು, ಹಿರಿಯ ಕಲಾವಿದರು, ಅವರು ಸ್ಥಳೀಯ ಕಲಾವಿದರು, ಹೊರಗಡೆ ಕಲಾವಿದರು, ಅವ್ರಿಗೆ ಎಷ್ಟೋ ಜನಕ್ಕೆ ನುಡಿಸಿ ಆ ಮೃದಂಗವಾದನ ಯಾವ ರೀತಿ ಹೇಗೆ ಒಂದು ಹಿತವಾಗಿ ಬರಬೇಕು ಗಾಯನಕ್ಕೆ ಅಂತಕ್ಕಂಥ ಒಂದು ಕಲೆನ ಕರಗತ ಮಾಡಿಕೊಡ್ತಕ್ಕಂಥ ಒಬ್ಬ ಉತ್ತಮ ಕಲಾವಿದರು, ಮೃದಂಗ ವಿದ್ವಾಂಸರು. ಅವರು ಇವತ್ತಿನ ದಿವಸ ಈ ಕಚೇರಿ ಯಶಸ್ವಿಯಾಗೋದಕ್ಕೆ ಬಹಳ ಮಟ್ಟಿಗೆ ಅವರ ಈ ಮೃದಂಗದ ವಾದನ ಸಹಕಾರ ಅಂತೇಳಿ ಹೇಳಿದರೆ ಅದನ್ನು ತಾವೆಲ್ಲರೂ ಒಪ್ತೀರಾ ಅಂತೇಳಿ ನಾನು ಅವರಿಗೆ ನಮ್ಮ ಧನ್ಯವಾದಗಳನ್ನ ನಾನು ಅನುಭವಿಸ್ತೇನೆ. ನಂಜಪ್ಪನವರು ಶೃತಿನಲ್ಲಿ ಸಹಕಾರ ನೀಡಿದ್ದಾರೆ, ಅವ್ರಿಗೂ ನಮ್ಮ ವಂದನೆಗಳು. ಖಂಜಿರಾದಲ್ಲಿ ಇದು ಬಿಟ್ಟೋಗಿತ್ತು ನನಗೆ, ಖಂಜಿರಾದಲ್ಲಿ ಅಮೃತ್ ಅವರು ಸಹಕಾರ ನೀಡಿದ್ದಾರೆ, ಚೆನ್ನಾಗಿ ನುಡಿಸಿದ್ದಾರೆ. ನಾನು ನಮ್ಮ ಪಟ್ಟಿನಲ್ಲಿ ಇಲ್ಲ ಅದರಿಂದ ಬಿಟ್ಬಿಟ್ಟೆ, ನಿಮ್ಮನ್ನು ಬಿಡಬೇಕು ಅಂತ ನಾನು ಹೇಳಲಿಲ್ಲ. ಚೆನ್ನಾಗಿ ಅವ್ರಿಗೂ ನಮ್ಮ ವಂದನೆ. ಇನ್ನು ಇವತ್ತಿನ ಈ ದಿವಸದ ಪ್ರಾಯೋಜಕರು ಶ್ರೀಮತಿ ರತ್ನಮ್ಮನ ಶಮಯ್ಯಂಗಾರ್ ಮತ್ತು ಎಮ್ ಎನ್ ಕೇಸರಿ ಅವರ ಕುಟುಂಬದವರು. ಇವರಿಬ್ಬರು ಚಕ್ರವರ್ತಿ ತನೋ